ಮೊದಲನೇದಾಗಿ ಕ್ಷೇತ್ರದ ಜನತೆಗೆ ಅಭಿನಂದನೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ, ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಒಂದು ಜವಾಬ್ದಾರಿಯುತವಾದಂಥ ಸ್ಥಾನಮಾನವನ್ನು ಸರ್ಕಾರ ನಮಗೆ ಕೊಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ಎಐಸಿಸಿ ಅಧ್ಯಕ್ಷಂಥ ಖರ್ಗೆ ಸಾಹೇಬರು, ಇದೇ ಒಂದು ಸಂದರ್ಭದಲ್ಲಿ ನನ್ನ ರಾಜಕೀಯ ಗುರುಗಳಾದಂಥ ಧ್ರುವಾಣ್ ಸಾಹೇಬರು, ನಮ್ಮ ತಂದೆಯವ್ರನ್ನು ಕೂಡ ಸ್ಮರಿಸ್ಕೊಂಡು ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಇವತ್ತು ಏನಾದರೂ ಈ ಸ್ಥಾನಮಾನ ಸಿಕ್ಕೈತೆ ಅಂದರೆ ಮೂಲ ಕಾರಣ ನಮ್ಮ ಯತೀಂದ್ರಾರವರು. ಯಾಕಂದರೆ ನಾನು ಅವರು ಕಳೆದ 2018 ರಿಂದ 2023 ವರೆಗೂ ಕೂಡ ಶಾಸಕರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಖಂಡಿತವಾಗ್ಲೂ ನನಗೆ ಒಂದು ಅವಕಾಶವನ್ನು ಯತೀಂದ್ರ ಸಿದ್ದರಾಮಯ್ಯ ಕಲ್ಪಿಸಿಕೊಟ್ಟಿದ್ದಾರೆ. ಜೊತೆಗೆ ಈ ಉಸ್ತುವಾರಿ ಸಚಿವರಾದ ಮಾದೇವಪ್ಪ ಸಾಹೇಬರು ಕೂಡ ಇದಕ್ಕೆ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಪಕ್ಷದ ವರಿಷ್ಠರಿಗೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಕ್ಷೇತ್ರದ ಜನತೆಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸಿ ಇದೇ ಸೋಮವಾರ 5ನೇ ತಾರೀಕು ಚಾರ್ಜ್ನು ಕೂಡ ನಾನು ತಗೋತೀನಿ. ಖಂಡಿತವಾಗ್ಲೂ ಕ್ಷೇತ್ರದ ಜನತೆ ಬಂದು ಆಶೀರ್ವಾದವನ್ನು ಮತ್ತೊಮ್ಮೆ ಮಾಡಿಕೊಡ್ಬೇಕು ಅಂತ ಇದೇ ಸಂದರ್ಭದಲ್ಲಿ ತಮ್ಮ ವಾಹಿನಿ ಮುಖಾಂತರ ಅವರಿಗೆ ನಾನು ಮನವಿಯನ್ನು ಮಾಡ್ತೀನಿ. ಖಂಡಿತವಾಗ್ಲೂ ಜಂಗಲ್ ರೆಸಾರ್ಟ್ಸ್ ಅಂತಂದರೆ ಈ ರೆಸಾರ್ಟ್ಸ್ ಬಗ್ಗೆ ನಮ್ಗೆ ಅಭಿವೃದ್ಧಿ ಇರ್ತದೆ. ಅಲ್ಲಿ ಇರ್ತಕ್ಕಂಥ ಹೊಸ ಹೊಸ ಕಾರ್ಯಕ್ರಮಗಳನ್ನ ತರ್ತಕ್ಕಂಥದ್ದು, ಅಲ್ಲಿ ಫುಡ್ಗಳ ಬಗ್ಗೆ ಈಗ ನಾವೆಲ್ಲ ಕೂಡ ನ್ಯೂಟ್ರಿಯಂಟ್ ಫುಡ್ಸ್ನ ನಾವು ಹುಡ್ಕೊಂಡು ಹೋಗ್ತೀವಿ. ಅಲ್ಲೇ ನಮ್ಮ ಜಂಗಲ್ ರೆಸಾರ್ಟ್ಸ್ನಲ್ಲಿ ಏನು ಇವತ್ತು ಸಿರಿಧಾನ್ಯ ಇರ್ಬೋದು, ಸಾವಯವ ಫುಡ್ಸ್ ಇರ್ಬೋದು, ಇದನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ದಿನನಿತ್ಯ ನಾವು ಒಂದೇ ರೀತಿ ಅಡುಗೆಗಳನ್ನ ಮಾಡ್ತಾರಲ್ಲಿ, ಅದನ್ನು ಸ್ವಲ್ಪ ಚೇಂಜಸ್ ಬದಲಾವಣೆ, ಭಾನುವಾರಕ್ಕೆ ಒಂಥರ ವೆರೈಟೀಸ್ ಆಫ್ ಫುಡ್ಡು, ಸೋಮವಾರಕ್ಕೆ ಸಾವಯವ ಫುಡ್ಡು, ರಾಗಿ ರೊಟ್ಟಿ, ರಾಗಿ ಮುದ್ದೆ, ಈ ರೀತಿ ಪ್ರೋಟೀನ್ ಆಕಾರ ಅಂಶಗಳು. ಮತ್ತು ಹೊರದೇಶದಲ್ಲಿ ಬರ್ತಕ್ಕಂಥವ್ರಿಗೂ ಕೂಡ ಅವ್ರು ಯಾವ ರೀತಿ ತಿಂಡಿಯನ್ನು ಇಷ್ಟಪಡ್ತಾರೆ ಅದನ್ನು ಕೊಡ್ತಕ್ಕಂಥದ್ದು. ಮತ್ತು 60 ವರ್ಷ ಮೇಲ್ಪಟ್ಟವ್ರಿಗೆ ಒಂದು ಏನು ಮಧ್ಯಮ ವರ್ಗ ಜನಕ್ಕೂ ಕೂಡ ಆ ಒಂದು ರೆಸಾರ್ಟ್ನಲ್ಲಿ ಅವಕಾಶ ಮಾಡಿಕೊಟ್ಟು ಒಂದು ಸಬ್ಸಿಡಿ ರೀತಿಯಲ್ಲಿ 60 ವರ್ಷ ಮೇಲ್ಪಟ್ಟವ್ರಿಗೂ ಕೂಡ ವಯಸ್ಸಾದ ಹಿರಿಯರಿಗೆ ಯಾವ ರೀತಿ ನಾವು ಬಸ್ ಇರ್ಬೋದು, ಸರ್ಕಾರದಲ್ಲಿ ಯೋಜನೆಗಳಿರ್ಬೋದು, ಅದೇ ರೀತಿ ನಾವು ಕೂಡ ಅವ್ರಿಗೂ ಕೂಡ ಒಂದು ಸ್ಕೀಮ್ಸ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ತೀವಿ. ಮತ್ತು ಮಧ್ಯಮ ವರ್ಗದವ್ರನ್ನ ಕೂಡ ಅಲ್ಲಿ ಬಂದು ಉಳ್ಕೊಳ್ಳತಕ್ಕಂಥ ವ್ಯವಸ್ಥೆನ ಖಂಡಿತವಾಗ್ಲೂ ಮಾಡ್ತೀವಿ. ನೀವು ನಿರೀಕ್ಷೆ ಮಾಡಿದ್ದೆ ಬೇರೆ ನಿಗಮದಲ್ಲಿ, ಅದು ನಿಮ್ಮ ಇದಕ್ಕೆ ತೃಪ್ತಿ ಇದೆಯಾ ಅಂತ ನಿಮಗೆ ಕೊಟ್ಟಿರ್ತಕ್ಕಂಥ? ನಾನು ಯಾವತ್ತೂ ಕೂಡ ನಿಗಮ ಮಂಡಳಿ ನಾನು ನಮ್ಮ ವರಿಷ್ಠರ ನನ್ನ ಬೇಡಿಕೆಯನ್ನು ನಾನು ಇಟ್ಟೇ ಇಲ್ಲ. ಅದರಿಂದ ಇವತ್ತು ಸ್ಥಾನಮಾನವನ್ನು ವರಿಷ್ಠರು ನಮಗೆ ಕೊಟ್ಟಿದ್ದಾರೆ, ಸಂಪುಟ ಸ್ಥಾನಮಾನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಇವತ್ತು ಏನೇ ಸ್ಥಾನಮಾನವನ್ನು ಕೊಟ್ಟಿದ್ರೆ ಭಾಳ ಖುಷಿಯಿಂದ ನಾವು ಕೆಲಸವನ್ನು ಮಾಡಬೇಕಾಗ್ತದೆ. ಇವತ್ತು ಎಲ್ರಿಗೂ ಕೂಡ ಈ ಅವಕಾಶ ಸಿಗಲ್ಲ, ಯಾಕಂದರೆ ಸಾಕಷ್ಟು ಜನ 40-50 ವರ್ಷದಿಂದ ಹೋರಾಟ ಮಾಡಿದವರಿದ್ದಾರೆ, ಪಕ್ಷದಲ್ಲಿ ದುಡ್ದತಕ್ಕಂಥವ್ರು ಇದ್ದಾರೆ, ಭಾಳಷ್ಟು ಜನ ಹಿರಿಯರು ಇದ್ದಾರೆ. ಆದರೂ ಕೂಡ ನಮ್ಗೆ ಈ ಅವಕಾಶ ಸಿಕ್ಕಿದೆ ಅಂದರೆ ನಮ್ಮ ಒಂದು ಕ್ಷೇತ್ರ ಜನತೆಯ ಒಂದು ಆಶೀರ್ವಾದ, ತಂದೆಯವರ ಒಂದು ಪರಿಶ್ರಮ, ಈ ಅವಕಾಶ ಸಿಕ್ಕಿದೆ. ಈ ಅವಕಾಶದಲ್ಲಿ ಸರ್ಕಾರಕ್ಕೆ ಒಂದು ಒಳ್ಳೆಯ ರೀತಿ ಹೆಸರು ಬರ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ನೋಡೋಣ, ಅಲ್ಲಿ ನಾನು ಇನ್ನೂ ಮೀಟಿಂಗ್ ತೊಗೊಂಡಿಲ್ಲ, ಎಷ್ಟು ಉದ್ಯೋಗಗಳು ಖಾಲಿ ಇದೆ, ಯಾವ್ಯಾವ ರೀತಿ ಇದೆ ಅಂತ ನಾವು ಕೂಡ ಪರಿಶೀಲನೆ ಮಾಡಬೇಕಾಗ್ತದೆ. ಯಾಕಂದರೆ ನಾವು ಏಕಾಏಕಿ ನಾವು ಕೊಡ್ತೀವಿ ಅನ್ನೋದಕ್ಕಿಂತ ಫುಲ್ಫಿಲ್ ಆಗಿರ್ತವೆ. ಇನ್ನಾರು ಅವಕಾಶ ಇದ್ದರೆ ಖಂಡಿತವಾಗ್ಲೂ ಅಂಥವ್ರಿಗೆ ಯಾರ್ಯಾರು ಅವಕಾಶ ಇದೆ ಅವ್ರಿಗೆ ಅಪ್ಲಿಕೇಶನ್ ಕಾಲ್ ಫಾರ್ ಮಾಡಿ ತಗೊಳ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ನಾನು ಯಾವತ್ತೂ ಕೂಡ ನಾನು ಹೇಳದ್ನಲ್ಲ ಮೊದಲೇ, ನಾನು ನಿಗಮ ಮಂಡಳಿಯ ಆಕಾಂಕ್ಷಿ ಅಲ್ಲ, ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಲ್ಲ. ಆದರೂ ಕೂಡ ನಮಗೆ ಒಂದು ಸಮಾಜದ ಪರವಾಗಿ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಒಂದು ವಾಲ್ಮೀಕಿ ಸಮುದಾಯಕ್ಕೆ ವಿಶೇಷವಾಗಿ 3 ಸಚಿವ ಸ್ಥಾನ, 6 ನಿಗಮ ಮಂಡಳಿ ಸ್ಥಾನವನ್ನು ವಾಲ್ಮೀಕಿ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ, ನಮ್ಮ ಪಕ್ಷದ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದು ಯಾವತ್ತೂ ಕೂಡ ಇಷ್ಟು ಜನಕ್ಕೆ ಕೊಟ್ಟಿರ್ತಕ್ಕಂಥ ಇತಿಹಾಸ ಇಲ್ಲ, ಇದೊಂದು ಇತಿಹಾಸ. ನಾವೆಲ್ಲರೂ ಕೂಡ ವಾಲ್ಮೀಕಿ ಸಮುದಾಯದವರು ನಮ್ಮ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ ಸಮಾಜದ ಪರವಾಗಿ. ಅದರಿಂದ ಈ ಮುಖಾಂತರ ಎಲ್ಲ ಪಕ್ಷದ ಮುಖಂಡರಿಗೆ, ಹಿರಿಯರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸಿ. ಬಜೆಟ್ ಬಗ್ಗೆ ಹಲವಾರು ಯೋಜನೆಗಳನ್ನ ಮಾಡ್ತಿದ್ರೆ ನಮ್ಮ ರಾಜ್ಯ ಸರ್ಕಾರನೂ ಕೂಡ ನಾವು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಮೊನ್ನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಬಜೆಟ್ನ ನಮ್ಮ ರಾಜ್ಯಕ್ಕೆ ಕೊಡ್ತಾರೆ. ಕೇಂದ್ರ ಬಜೆಟಲ್ಲಿ ಈ ಸತಿ ಯಾಕಂದರೆ ಎಲೆಕ್ಷನ್ ಇರೋ ಕಾರಣದಿಂದ ಕೆಲವೊಂದು ಬಜೆಟ್ನ ಅವರು ಪೂರ್ಣ ಪ್ರಮಾಣದಲ್ಲಿ ಬಜೆಟ್ನ ಅವ್ರು ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಈ ಸತಿ ಒಳ್ಳೆ ಬಜೆಟ್ನ ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ತಮಗೆ ನಾನು ಮನವಿಯನ್ನು ಮಾಡ್ತೀನಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.